ಆದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ದಿನ ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಬಣ್ಣಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಚಿಕ್ಕಬಳ್ಳಾಪುರ ಉತ್ಸವ ಅಂತಂದ್ರೆ ಇಡೀ ರಾಜ್ಯ ಇವತ್ತು ಚಿಕ್ಕಬಳ್ಳಾಪುರದ ಕಡೆ ನೋಡ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಹೆಮ್ಮೆ ಮತ್ತು ಅತ್ಯಂತ ಸಂತೋಷದ ವಿಷಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಕೆಲವರು ಕೇಳ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಉತ್ಸವ ಯಾಕೆ ಮಾಡ್ತಾ ಇದ್ದೀರಿ ಚಿಕ್ಕಬಳ್ಳಾಪುರ ಉತ್ಸವ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಭಾಗದಲ್ಲಿ ನೀರು ಅಭಾವ ಇತ್ತು ಅಂತರ್ಜಲ ಕ್ಷೀಣಿಸಿ ಹೋಗಿತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಾಗರಾಜ್ರವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ದಾರೆ ಇವತ್ತು ಎಲ್ಲಿ ನೋಡಿದರೂ ಕೂಡ ನೀರು ಎಲ್ಲಿ ನೋಡಿದರೂ ಕೂಡ ಹಸಿರು ಇವತ್ತು ನಮ್ಮ ವೈದ್ಯಕೀಯ ಕಾಲೇಜು ಕೆಲವು ದಶಕಗಳ ಕನಸು ನಮ್ಮದು ಇಂಥ ಸಂದರ್ಭದಲ್ಲಿ ರೈತರು ಸಂತಸದಿಂದ ಇದ್ದಾರೆ ವಿದ್ಯಾರ್ಥಿಗಳು ಸಂತೃಪ್ತಿಯಿಂದ ಇದ್ದಾರೆ ಪ್ರತಿಯೊಂದು ವರ್ಗದ ಜನ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷದಿಂದ ಇರುವಂತ ಸಂದರ್ಭದಲ್ಲಿ ಉತ್ಸವವನ್ನು ಮಾಡಬೇಕು ಹಬ್ಬವನ್ನು ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ಅವರು ಒಂದು ನಿಮಿಷ ಕೂಡ ಅದಕ್ಕೆ ಸಮಯ ತೆಗೆದುಕೊಂಡಿಲ್ಲ ನೀವು ಮಾಡಿ ಚಿಕ್ಕಬಳ್ಳಾಪುರ ಉತ್ಸವವನ್ನು ಮಾಡಿ ಅಂತ ಹೇಳಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸ್ನೇಹಿತರೆ ನಮ್ಮ ಜಿಲ್ಲೆ ಆಗಿ ಹದಿನೈದು ವರ್ಷಗಳಾಗಿದೆ ಹದಿನೈದು ವರ್ಷ ಅಂತಂದ್ರೆ ನಮಗೂ ಕೂಡ ಆ ಪ್ರಾಯದಲ್ಲಿ ಹದಿನೈದು ಹದಿನಾರು ವರ್ಷ ಪ್ರಾಯದಲ್ಲಿ ನಮ್ಮ ಮಕ್ಕಳಿಗೆ ಹದಿನೈದು ಹದಿನಾರು ವರ್ಷ ಆದಾಗ ನಾವು ಟೀನ್ ಅಂತ ಹೇಳ್ತೀವಿ ಅಂಥ ಟೀನ್ ನಮ್ಮ ಜಿಲ್ಲೆ ಇದೆ ಇವತ್ತು ಹದಿನೈದು ವರ್ಷ ತುಂಬಿದೆ ಇಂಥ ಒಂದು ಸುಸಂದರ್ಭದಲ್ಲಿ ಅನೇಕ ನಮ್ಮ ಒಂದು ಒತ್ತಾಸೆಗಳು ನಮ್ಮ ಆಶಯಗಳು ಈಡೇರಿದೆ ಕೆಲವು ಇನ್ನೂ ಕೂಡ ದೊಡ್ಡ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾರೆ ನವ ಕರ್ನಾಟಕದಿಂದ ನವಭಾರತವನ್ನು ನಾನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ನಾನಿವತ್ತು ಅದಕ್ಕೆ ಜೋಡಿಸ್ತೀನಿ ಅವರ ಕೈಯನ್ನು ಬಲಪಡಿಸಲಿಕ್ಕೆ ನವ ಚಿಕ್ಕಬಳ್ಳಾಪುರದಿಂದ ನವ ಕರ್ನಾಟಕವನ್ನು ನಿರ್ಮಾಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದರ ಮೂಲಕ ಭಾರತವನ್ನ ನಾವು ನಿರ್ಮಾಣ ಮಾಡೋಣ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರದ ಜನರು ಅತ್ಯಂತ ಜೀವಿಗಳು ಒಂದು ಕಾಲ ಇತ್ತು ಸಾವಿರದ ಐನೂರು ಅಡಿ ಆಳಕ್ಕೆ ಹೋಗಿ ಅಂತರ್ಜಲದಲ್ಲಿ ನೀರನ್ನು ತೆಗೆದು ಕೃಷಿಯನ್ನ ಮಾಡ್ತಾ ಇದ್ದಂಥ ಜನ ಎಂದೂ ಕೂಡ ನಾವು ಬಹಳ ಸುಲಭವಾಗಿರ್ತಕ್ಕಂಥ ಬೆಳೆಗಳನ್ನು ಇಟ್ಟೇ ಇಲ್ಲ ಅತ್ಯಂತ ಪ್ರಗತಿಪರ ರೈತರ ಬಗ್ಗೆ ನಮಗೆ ಹೆಮ್ಮೆ ಇದೆ ಇವತ್ತು ನಿಮ್ಮೆಲ್ಲರ ಕೃಷಿಯಿಂದ ನಿಮ್ಮೆಲ್ಲರ ದುಡಿಮೆಯಿಂದ ಇಡೀ ಬೆಂಗಳೂರಿಗೆ ಶೇಕಡ ಎಪ್ಪತ್ತರಷ್ಟು ತರಕಾರಿ ಹಣ್ಣು ಎಲ್ಲಿಂದಾದರೂ ಹೋದರೆ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೋಲಾರ ಜಿಲ್ಲೆಯಿಂದ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ಇವತ್ತು ಹೊಸದಾಗಿ ಕಳೆದ ಎರಡು ವರ್ಷಗಳಿಂದ ಅತ್ಯಂತ ಹೆಚ್ಚಿನ ಹೂವನ್ನು ಬೆಳೆಯುವಂತ ಕೆಲಸ ಆಗ್ತಾ ಇದೆ ಅದಕ್ಕೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮೇರೆಗೆ ಅವರ ಅಪ್ಪಣೆಯನ್ನ ತೆಗೆದುಕೊಂಡಿದ್ದೇವೆ ನಮ್ಮ ಚಿಕ್ಕಬಳ್ಳಾಪುರದ ಟ್ಯಾಗ್ಲೈನ್ ಮೇಲೆ ಫಲ ಪುಷ್ಪ ಗಿರಿಧಾಮ ನಾಡು ಫಲ ಪುಷ್ಪ ಗಿರಿಧಾಮ ನಾಡು ಗಿರಿಧಾಮ ಯಾಕೆ ಅಂತಂದ್ರೆ ಬೆಟ್ಟಗಳಿಲ್ದಿರ ಚಿಕ್ಕಬಳ್ಳಾಪುರ ಇಲ್ಲ ಪಂಚಗಿರಿಗಳು ನಮ್ಮ ನಂದಿ ಪಕ್ಕದಲ್ಲಿದೆ ಗುಡಿಬಂಡೆದಲ್ಲಿದೆ ಚಿಂತಾಮಣಿಯಲ್ಲಿದೆ ಸಿಡ್ಲಗಡ್ಡದಲ್ಲಿದೆ ಬಾಗೇಪಲ್ಲಿಯಲ್ಲಿದೆ ನಮ್ಮಲ್ಲಿ ನೀ ನದಿಗಳು ಹರಿದೇ ಹೋದರೂ ಕೂಡ ಐದು ಪವಿತ್ರ ನದಿಗಳಿಗೆ ಉಗಮ ಆಗುವಂತಹ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡನೇ ಇವತ್ತು ಜಲಿಯನ್ ವಾಲಾ ಭಾಗ್ ಅಂತೇಳಿ ಬಿದುರಿನ ವಿದುರಾಶ್ವತಕ್ಕೆ ಆ ಖ್ಯಾತಿ ಇದೆ ಈ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ನಮ್ಮ ವೀರ ರೈತರು ಅವತ್ತು ಅವರ ಹತ ಆಗಿದೆ ಸುಮಾರು ಮೂವತ್ತು ಜನಕ್ಕೂ ಹೆಚ್ಚು ರೈತರು ಬಾವುಟವನ್ನು ಹಿಡಿದಿದ್ದಕ್ಕೆ ನಮ್ಮ ಧ್ವಜವನ್ನ ನಮ್ಮ ರಾಷ್ಟ್ರದ ಧ್ವಜವನ್ನು ಹಿಡಿದಿದ್ದಕ್ಕೆ ಅವತ್ತು ಅವರನ್ನು ಹತ್ಯೆ ಮಾಡಿದಂಥ ಇತಿಹಾಸ ಈ ಜಿಲ್ಲೆಗಿದೆ ಯಾವುದಾದ್ರೂ ಒಂದು ಜಿಲ್ಲೆ ಎರಡು ಭಾರತ ರತ್ನಗಳು ಈ ದೇಶಕ್ಕೆ ಕೊಟ್ಟಿದ್ರೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮೂರಿನ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮುದ್ದೇನಳ್ಳಿ ಕುಗ್ರಾಮದಲ್ಲಿ ಹುಟ್ಟಿರತಕ್ಕಂಥವರು ಅವ್ರ ಜೊತೆ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಈ ಎರಡು ಮಹಾ ಚೇತನಗಳು ಮಹಾ ನಕ್ಷತ್ರಗಳು ಈ ಜಿಲ್ಲೆಯಲ್ಲಿ ಹುಟ್ಟಿದಂಥವರು ಮತ್ತು ಈ ಜಿಲ್ಲೆಗೆ ಈ ಒಂದು ಪವಿತ್ರ ಪವಿತ್ರ ಸ್ಪರ್ಶ ಕೂಡ ಆಗಿರುವಂಥದ್ದಿದೆ ಇವತ್ತು ಅನೇಕ ತಪಸ್ವಿಗಳು ಸಾಧು ಸಂತರು ಮೆಟ್ಟಿದ ಒಂದು ನೆಲ ಇದು ಬ್ರಹ್ಮೇಂದ್ರ ಸ್ವಾಮಿಯವರು ಕೈವಾರ ತಾತಯ್ಯನವರು ಅವರು ನೆರೆದಾಡಿದತಕ್ಕಂತಹ ನೆಲ ನಮ್ಮ ಚಿಕ್ಕಬಳ್ಳಾಪುರ ಹಾಗಾಗಿ ಸ್ನೇಹಿತರೆ ಇವತ್ತು ನಮ್ಮಲ್ಲಿ ಇದು ಒಂದು ಧಾರ್ಮಿಕ ಕ್ಷೇತ್ರ ಆಗಿದೆ ಐತಿಹಾಸಿಕ ಕಾರಣಗಳಿಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಪ್ರವಾಸೋದ್ಯಮ ಅಂತಂದ್ರೆ ನಂದಿ ಬೆಟ್ಟ ಗೊತ್ತಿಲ್ಲದಿರೋ ಇರ್ತಕ್ಕಂಥ ಕನ್ನಡಿಗನ ಇಲ್ವೇ ಇಲ್ಲ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ